ಲೋಕಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಏಪ್ರಿಲ್ 12ರಿಂದ ಆರಂಭಗೊಳ್ಳಲಿದೆ. ಈಗಾಗಲೇ 4 ರಾಜಕೀಯ ಪಕ್ಷಗಳು ಮತ್ತು 15 ಪಕ್ಷೇತರರು ನಾಮಪತ್ರಗಳನ್ನು ಪಡೆದಿದ್ದು, ಚುನಾವಣಾಧಿಕಾರಿ ಕಚೇರಿಯ 100 ಮೀಟರ್ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದರು. ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಬೆಳಿಗ್ಗೆ 10 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅಧಿಸೂಚನೆ ಹೊರಡಿಸಲಿದ್ದು, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುವುದು. ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಅಭ್ಯರ್ಥಿಯೊಂದಿಗೆ ಗರಿಷ್ಠ 4 ಮಂದಿಗೆ ಮಾತ್ರ ಚುನಾವಣಾಧಿಕಾರಿಗಳ ಕೊಠಡಿಗೆ ಪ್ರವೇಶವಿದೆ ಎಂದು ತಿಳಿಸಿದರು. ನಾಮಪತ್ರಗಳ ಸಲ್ಲಿಕೆಗೆ ಏಪ್ರಿಲ್ 19 ಕೊನೆಯ ದಿನವಾಗಿದ್ದು, 20ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಾಮಪತ್ರಗಳನ್ನು ಹಿಂಪಡೆಯಲು ಏಪ್ರಿಲ್ 22 ಕೊನೆಯ ದಿನವಾಗಿದ್ದು, ಮೇ 7ರಂದು ಮತದಾನ ನಡೆಯಲಿದೆ ಎಂದರು. 12/4/2024 ಸಮಯ ಬಂದುಬಿಟ್ಟು 11 ಗಂಟೆಯಿಂದ 3 ಗಂಟೆವರೆಗೆ. ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ 19/4/2024. ಡೇಟ್ ಆಫ್ ಸ್ಕ್ರುಟಿನಿ 24/2024. ಸ್ಕ್ರುಟಿನಿ ಆದ ನಂತರದಲ್ಲಿ ಲಾಸ್ಟ್ ಡೇಟ್ ಆಫ್ ವಿತ್ಡ್ರಾವಲ್ ಏನಿದೆ ಅದು 22/4/2024. ಮತದಾನದ ದಿನಾಂಕ 7/5/2024. ಡೇಟ್ ಆಫ್ ಕೌಂಟಿಂಗ್ 4ನೇ ತಾರೀಕಿಗೆ. ಇನ್ನು ಕೋಡ್ ಆಫ್ ಕಂಡಕ್ಟ್ ನಮಗೆ ಮುಕ್ತಾಯ ಆಗುವಂಥ ದಿನಾಂಕ 6/6/2024. ಈಗ ನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾಮಿನೇಷನನ್ನು ಸ್ವೀಕೃತಿ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿ ತಯಾರಿನ ಮಾಡ್ಕೊಂಡಿದ್ದೀವಿ. ಈಗ ಸ್ಕ್ರುಟಿನಿ ಮತ್ತು ನಾಮಿನೇಷನನ್ನು ನಮ್ಮ ಸಿಬ್ಬಂದಿಗಳ ತಂಡವನ್ನು ರಚಿಸಿ ಕ್ರಮ ಕೈಗೊಳ್ಳಲಿದ್ದೀವಿ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ 4ರಿಂದ ಅಂತ್ಯದವರೆಗೆ, ಅಂದರೆ ನಾಮಿನೇಷನ್ ಅಂದರೆ 19th ವರೆಗೆ ಜಾರಿಯಿರ್ತದೆ. ಇನ್ನು ನಾಮಿನೇಷನ್ ಅನ್ನು ಕೊಡಲಿಕ್ಕೆ ಕ್ಯಾಂಡಿಡೇಟ್ ಅನ್ನು ಹೊರತುಪಡಿಸಿದರೆ 4 ಜನ, ಕ್ಯಾಂಡಿಡೇಟ್ ಅನ್ನು ಇನ್ಕ್ಲೂಡ್ ಮಾಡಿದರೆ 5 ಜನ ಮಾತ್ರ ನಾಮಪತ್ರ ಕೊಡಲಿಕ್ಕೆ ಒಳಗಡೆ ಬರಲಿಕ್ಕೆ ಅವಕಾಶ ಚುನಾವಣೆ ಆಯೋಗದಿಂದ ಮಾಡಿಕೊಡಲಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಸ್ತುತ 16,38,540 ಮತದಾರರಿದ್ದು, ಏಪ್ರಿಲ್ 19ರಂದು ಅಂತಿಮ ಮತದಾರರ ಸಂಖ್ಯೆ ಲಭ್ಯವಾಗಲಿದೆ. ಈ ಒಂದು ಮತದಾರ ಸಂಖ್ಯೆ ನಮಗೆ ಜನವರಿ ತಿಂಗಳಲ್ಲಿ ಪಬ್ಲಿಷ್ ಮಾಡಿದಾಗ 16,22,000 ಇತ್ತು. ಸೊ ಕೊನೆ ದಿನಾಂಕದವರೆಗೆ ಸ್ವೀಕರಿಸಿದಂತಹ ಅರ್ಜಿಗಳನ್ನು ತೆಗೆದುಕೊಂಡು ನಾವು ನೋಡಲಾಗಿ ಒಟ್ಟು ಇದುವರೆಗೆ ಮತದಾರ ಸಂಖ್ಯೆ 14,38,450 ಮತದಾರರನ್ನ ನಾವು ಅಂತಿಮ ಮಾಡಿದ್ವಿ. ಫೈನಲ್ ನಮಗೆ 19/4/2024 ನಾವು ಒಟ್ಟು ಮತದಾರ ಸಂಖ್ಯೆಯಲ್ಲಿ ಇದುವರೆಗೆ ಏನು ಅಪ್ಲಿಕೇಶನ್ ಅನ್ನು ನಾವು ಸ್ವೀಕಾರ ಮಾಡಿದ್ವಿ ಆನ್ಲೈನ್ ಅಲ್ಲಿ, ಅದನ್ನು ಅಂತಿಮ ಮಾಡ್ತೀವಿ. ಇನ್ನೂ ಸ್ವಲ್ಪ ನಮಗೆ ಸಂಖ್ಯೆಗಳು ಆ್ಯಡ್ ಆಗುತ್ತೆ, ಮತ್ತು ಕೆಲವು ಡಿಲೀಷನ್ ಮೈಗ್ರೇಷನ್ ಇರುವಂಥದ್ದು ಕೂಡ ಬಿಟ್ಟು ಹೋಗುತ್ತೆ. ಫೈನಲ್ ಮತದಾರ ಪಟ್ಟಿಯನ್ನು ನಾವು ಮನೆಯಿಂದಲೇ ಮತದಾನ ಮಾಡಲು ಒಪ್ಪಿಗೆ ನೀಡಿರುವವರು ಮತದಾನದ ದಿನದಂದು ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಲು ಅವಕಾಶವಿರುವುದಿಲ್ಲ. ಮತಗಟ್ಟೆಯಲ್ಲಿ ಹಿರಿಯ ನಾಯಕರು, ವಿಕಲಚೇತನರು ಮತ್ತು ಗರ್ಭಿಣಿಯರಿಗೆ ಮತ ಚಲಾಯಿಸಲು ಆದ್ಯತೆಯಲ್ಲಿ ಅವಕಾಶ ನೀಡಲಾಗುವುದು ಎಂದರು. 15,660 ನಾವು 5+ ವೋಟರ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ವಿ. 15,660 ನಮಗೆ ಈಗಾಗಲೇ 2,977 ಜನ ಮತದಾರರು ನಾವು ಮನೆಯಿಂದ ಮತದಾನ ಮಾಡ್ತೀವಿ ಅನ್ನೋಂಥದ್ದನ್ನ ಅವರು ಒಪ್ಕೊಂಡು ನಮಗೆ ಈ ಒಂದು ಸರ್ಟಿಫಿಕೇಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಫಿಸಿಕಲಿ ಡಿಸೇಬಲ್ ವೋಟರ್ಸ್ ಏನಿದ್ದಾರೆ ಅವರು ನಾವು 24,090 ಜನ ವೋಟರ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಆ ಪೈಕಿ 1,978 ಜನ ವೋಟರ್ಸ್ ನಮಗೆ ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಪಾರದರ್ಶಕ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಸಲ್ಲಿಸುವ ವಿವಿಧ ಮನವಿಗಳ ಕುರಿತಂತೆ ಪರಿಶೀಲಿಸಿ ತಕ್ಷಣವೇ ಅಗತ್ಯ ಅನುಮತಿಗಳನ್ನು ನೀಡಲಾಗುತ್ತಿದೆ. ಮತದಾರರ ಉಚಿತ ಸಹಾಯವಾಣಿ 1950 ಸಲ್ಲಿಕೆಯಾಗಿರುವ 321 ದೂರುಗಳು ಹಾಗೂ ಸಿವಿಜಿಲ್ನಲ್ಲಿ ಸಲ್ಲಿಕೆಯಾಗಿರುವ 227 ದೂರುಗಳನ್ನು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಲಾಗಿದೆ. ಚುನಾವಣೆ ಕರ್ತವ್ಯಕ್ಕೆ ನಿಯೋಜಿಸಿರುವ ಸಿಬ್ಬಂದಿಗಳಿಗೆ ಏಪ್ರಿಲ್ 16ರಂದು ಮೊದಲ ಹಂತದ ತರಬೇತಿ ಆಯೋಜಿಸಲಾಗಿದೆ ಎಂದರು. ಚುನಾವಣೆಗೆ ಸಂಬಂಧಪಟ್ಟಂತೆ ದೂರು ಸ್ವೀಕಾರ ಮಾಡಲಿಕ್ಕೆ ನಾವು 1950 ಟೋಲ್ ಫ್ರೀ ಕಂಪ್ಲೇಂಟ್ ನಂಬರ್ ಇದೆ. ಕಂಪ್ಲೇಂಟ್ಸ್ ಎಲ್ಲ ನಮಗೆ 24/7 ಅದು ವರ್ಕ್ ಆಗ್ತಾ ಇದೆ. ಪ್ರತಿ 8 ಗಂಟೆಗೆ ಒಬ್ರು ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ವಿ. ಈ 1950ಗೆ ಒಟ್ಟು ಇದುವರೆಗೆ 323 ಕಂಪ್ಲೇಂಟ್ಸ್ ಬಂದಿದೆ, ಮತ್ತು ಈ 323 ಕಂಪ್ಲೇಂಟ್ಸ್ಗಳನ್ನು ಕೂಡ ನಾವು ರಿಸಾಲ್ವ್ ಮಾಡಿದ್ವಿ, ಯಾವುದೇ ಕಂಪ್ಲೇಂಟ್ ಪೆಂಡಿಂಗ್ ಇಲ್ಲ. ಅದೇ ರೀತಿ ಸಿ ವಿಜಿಲ್, ಇದು ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಆಧಾರಿತವಾದಂಥ ಕಂಪ್ಲೇಂಟ್. ಸೊ ಆನ್ಲೈನಲ್ಲಿನೇ ನಾವು ಎಲ್ಲರೂ ದೂರು ಬಂದರೆ ಆ ಒಂದು ಭಾಗದಲ್ಲಿ ಇರುವಂತಹ FSG ಟೀಮ್ಗಳನ್ನ ನಾವು ಆಕ್ಟಿವೇಟ್ ಮಾಡಿ ಒಂದು ಕಂಪ್ಲೇಂಟ್ ಬಂದಂತ ಸ್ಥಳಕ್ಕೆ ಕಳಿಸಿಕೊಟ್ಟು
ಅಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಥವಾ ನಿಜವಾಗ್ಲೂ ಅಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ, ಫ್ರೀ ಫೀಸ್ ಹಂಚ್ತಾ ಇದ್ದಾರೆ ಅಥವಾ ಏನಾದರೂ MCC ವೈಲೇಷನ್ ಆಗ್ತಾಯಿದೆ ಅಂದರೆ ಈ ಟೀಮ್ ಅದನ್ನು ನೋಡಿ ಕಳಿಸ್ಕೊಂಡು ಆನ್ಲೈನಲ್ಲಿ ಅವರು ಮಾಹಿತಿ ಕೊಡ್ತಾರೆ. ವಿದಿನ್ 10 to 15 minutes ಅದು ಮಾಡಬೇಕಾದಂಥ ಒಂದು ಟೈಮ್ ಲೈನ್ ಅಸೈನ್ ಮಾಡಿದಂಥದ್ದು. ಈ ರೀತಿಯಾಗಿ ನಮಗೆ ಸಿ ವಿಜಿಲ್ ಅಲ್ಲಿ ಇದುವರೆಗೆ 227 ಕಂಪ್ಲೇಂಟ್ಗಳು ದಾಖಲಾಗಿದೆ. ಆ ಬಗ್ಗೆ 225 ಕಂಪ್ಲೇಂಟ್ ಅಂದ್ರೆ ನಾವು ರಿಸಾಲ್ವ್ ಮಾಡಿದ್ವಿ. 2 ಕಂಪ್ಲೇಂಟ್ ನಾವೇನೇ ಸ್ಟಾರ್ಟ್ ಮಾಡಿದ ತಕ್ಷಣ ಟೆಸ್ಟಿಂಗ್ಗಾಗಿ ಮಾಡಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಇದ್ದರು. ಕಾರವಾರ ಕಡಲ ತೀರದಲ್ಲಿರುವ ನಗರಸಭೆಯ ಉದ್ಯಾನವನದಲ್ಲಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರ ನಿರ್ಮಾಣಗೊಂಡು ಸುಮಾರು 1.5 ವರ್ಷ ಕಳೆದರೂ ಇನ್ನೂ ಉದ್ಘಾಟನೆಗೊಳ್ಳದೆ ವ್ಯರ್ಥ ಗ್ರಹವಾಗಿ ನಿಂತುಕೊಂಡಿದೆ. ಸ್ವಚ್ಛ ಭಾರತ್ ಮಿಷನ್ನ ICC ಘಟಕದಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಕಾರವಾರ ನಗರಸಭೆಗೆ ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರ ಸ್ಥಾಪನೆಗೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರಗಳನ್ನು ಫೆಬ್ರವರಿ 2022 ಒಳಗೆ ಪೂರ್ಣಗೊಳಿಸಿ ಮಾರ್ಚ್ 2022 ಒಳಗೆ ಕಾರ್ಯಾರಂಭಗೊಳಿಸುವಂತೆ ಪೌರಾಡಳಿತ ನಿರ್ದೇಶನಾಲಯ ಕಟ್ಟುನಿಟ್ಟಿನ ಸೂಚನೆ ನೀಡಿತ್ತು. ಆದರೆ ಸಿದ್ಧಗೊಂಡಿರುವ ಕಲಿಕಾ ಕೇಂದ್ರವನ್ನು ಕನಿಷ್ಠ ಉದ್ಘಾಟಿಸುವ ಕಾಳಜಿಯನ್ನು ಅಧಿಕಾರಿಗಳು ತೋರಿಸಲಿಲ್ಲ. ಕಾರವಾರದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರದಲ್ಲಿ ಮನೆ ಮಿಶ್ರ ಗೊಬ್ಬರ, ಸಮುದಾಯ ಮಿಶ್ರ ಗೊಬ್ಬರ, ಸಣ್ಣ ಮಿಶ್ರ ಗೊಬ್ಬರ, ಬಯೋಮಿಥನೇಷನ್ ತಂತ್ರಜ್ಞಾನದ ಉತ್ತಮ ಮಾದರಿಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ನೆರೆಹೊರೆ ಗುಂಪುಗಳು, ಸ್ವಸಹಾಯ ಗುಂಪುಗಳು, ನಿವಾಸಿ ಕಲ್ಯಾಣ ಸಂಘಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ನೋಡಿಕೊಳ್ಳಬೇಕಾಗಿತ್ತು. ಮನೆ ಮಿಶ್ರ ಗೊಬ್ಬರ, ಸಮುದಾಯ ಮಿಶ್ರ ಗೊಬ್ಬರ ಘಟಕಗಳ ಉತ್ಪಾದಕರು ಹಾಗೂ ಮಾರಾಟಗಾರರು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಬೇಕಾಗಿತ್ತು. ಹಸಿ ತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದಿಸುವ ಮಾಡೆಲ್ ನಿರ್ಮಿಸಲಾಗಿದೆ. ಒಣತ್ಯಾಜ್ಯ ಬಳಕೆ ಮಾದರಿ, ತ್ಯಾಜ್ಯದಿಂದ ಯಾವೆಲ್ಲ ರೀತಿಯ ಆದಾಯ ಗಳಿಸಬಹುದು ಎನ್ನುವ ಮಾಹಿತಿಗಳ ಪೋಸ್ಟರ್ಗಳನ್ನು ಈ ಕಲಿಕಾ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ದೇಶದ ವಿವಿಧೆಡೆ ತ್ಯಾಜ್ಯ ನಿರ್ವಹಣೆಯ ಉತ್ತಮ ಮಾದರಿಗಳನ್ನು ಟಿವಿಯಲ್ಲಿ ಪ್ರದರ್ಶಿಸುವ ಯೋಜನೆಯೂ ಇತ್ತು. ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರದ ಪಕ್ಕದಲ್ಲೇ ಅಂಗವಿಕಲರು ಮತ್ತು ಮಕ್ಕಳಿಗಾಗಿ ನಿರ್ಮಿಸಿದ ಹೊಸ ಶೌಚಾಲಯ ಇದೆ. ಆದರೆ ಈ ಶೌಚಾಲಯವನ್ನು ಕೂಡ ಇನ್ನೂ ಉದ್ಘಾಟನೆ ಮಾಡದೆ ಮಕ್ಕಳು ಹಾಗೂ ಅಂಗವಿಕಲರು ಬಳಕೆಯ ಅವಕಾಶದಿಂದ ವಂಚಿತರಾಗಿದ್ದಾರೆ ಎನ್ನಲಾಗಿದೆ. ಚುನಾವಣೆ ಸಂದರ್ಭ ಆಗಿರುವುದರಿಂದ ಸ್ವಚ್ಛ ಗ್ರಹ ಕಲಿಕಾ ಕೇಂದ್ರದ ಬಗ್ಗೆ ಗಮನ ನೀಡಲು ಸಾಧ್ಯವಾಗಿಲ್ಲ. ಮಕ್ಕಳು ಹಾಗೂ ಅಂಗವಿಕಲರಿಗಾಗಿ ನಿರ್ಮಿಸಿದ ಶೌಚಾಲಯದ ಬೀಗ ಹಾಕಿರುವ ಬಗ್ಗೆ ದೂರು ಬಂದಿದೆ. ಸಿಬ್ಬಂದಿಗಳಿಗೆ ಈ ಬಗ್ಗೆ ಸೂಚನೆ ನೀಡಿದ್ದೇನೆ ಎಂದು ಕಾರವಾರ ನಗರಸಭೆಯ ಪ್ರಭಾರಿ ಪೌರಾಯುಕ್ತ ರವಿಕುಮಾರ್ ತಿಳಿಸಿದ್ದಾರೆ. ಮುಂಡಗೋಡ ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ 1000+ ಕಾರ್ಯಕರ್ತರು ಬಿಜೆಪಿ ತೊರೆದು ಗುರುವಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ಯುವ ಮುಖಂಡ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಅವರ ನೇತೃತ್ವದಲ್ಲಿ 100+ ಸಂಖ್ಯೆಯ ಕಾರ್ಯಕರ್ತರಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ಸಮ್ಮುಖದಲ್ಲಿ ಕಾಂಗ್ರೆಸ್ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ರವಿಗೌಡ ಪಾಟೀಲ್, ಗುಡ್ಡಪ್ಪ ಕಾತೂರಾವ್, ಫಣ್ಣಿರಾಜ್ ಹದಳಗಿ, ಉದಯ್ ಪಾಲೇಕರ್, ದೇವು ಪಾಟೀಲ್, ಸಿದ್ದು ಹಡಪದ, ನಾಗಭೂಷಣ್ ಹಾವಣಗಿ, ಕೆಂಜೋಡಿ ಗಲಭಿ, ಅರುಣ್ ಗಸ್ತಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಶೇಖರ್ ಲಮಾಣಿ, ಶಿವರಾಜ್ ಸುಬ್ಬಯ್ಯವರ, ಫಣಿರಾಜ್ ಹದಳಗಿ, ಕುಸುಮ ಹಾವಣಗಿ ಸೇರಿದಂತೆ ಮುಂಡಗೋಡ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಹಾಗೂ ಪಟ್ಟಣ ವ್ಯಾಪ್ತಿಯ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಎಸ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ್ ಗುಡಿಯಾಳ, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಕೃಷ್ಣ ಹಿರೇಹಳ್ಳಿ, ಪ್ರಕಾಶ್ ಹೆಗಡೆ, ಬಸವರಾಜ್ ನಡುವಿನ್ಮನಿ, ಶಾರದಾ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾಂಡೇಲಿಯ ನಿರ್ಮಲ ನಗರದಲ್ಲಿರುವ ಶಕ್ತಿದೇವತೆ ಕಾಳಿಕಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು. ಪ್ರತಿ ವರ್ಷ ಯುಗಾದಿಯಂದೇ ನಡೆಯುವ ಈ ಜಾತ್ರೆಯಲ್ಲಿ ಸಹಸ್ರಾರು ಜನರು ಪಾಲ್ಗೊಳ್ಳುತ್ತಾರೆ. ಜಾತ್ರೆಯ ಪ್ರಯುಕ್ತ ಕಾಳಿಕಾ ಮಾತೆಯನ್ನ ಹೂವು ಹಾಗೂ ಆಭರಣಗಳಿಂದ ಸುಂದರವಾಗಿ ಅಲಂಕಾರಗೊಳಿಸಲಾಗುತ್ತದೆ. ಮುಂಜಾನೆ ದೇವಿಯ ಪಲ್ಲಕ್ಕಿ ಹೊರಡುತ್ತಿದ್ದಂತೆಯೇ ಜಾತ್ರೆಗೆ ಅಧಿಕೃತ ಚಾಲನೆ ದೊರೆಯುತ್ತದೆ.
ಪಲ್ಲಕ್ಕಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಗುಡಿಯ ಬಳಿ ಬರುತ್ತಿದ್ದಂತೆಯೇ ಮಹಾಮಂಗಳಾರತಿ ನಡೆದು ಅಭಿಷೇಕ ಮಾಡಲಾಗುತ್ತದೆ. ಜಾತ್ರೆಯ ಪ್ರಯುಕ್ತ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದಿದ್ದು ಸಹಸ್ರಾರು ಭಕ್ತರು ಪ್ರಸಾದ ಸ್ವೀಕರಿಸುತ್ತಾರೆ. ಕಾಳಿಕಾದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಜಾತ್ರೆಯ ಯಶಸ್ವಿಗಾಗಿ ಶ್ರಮಿಸಿದರು. ಜೊಯ್ಡಾ ತಾಲೂಕಿನ ಗುಂದ ಮರಡಾದ ನಾದವರ್ಷಿಣಿ ಟ್ರಸ್ಟ್ನಿಂದ ಯುಗಾದಿ ಹಬ್ಬದ ಪ್ರಯುಕ್ತ ನಡೆದ ವಸಂತ ನಾದಾಮೃತ ಕಾರ್ಯಕ್ರಮ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು. ನಂದಿಗದ್ದೆಯ ಬಯಲು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನ ಯರಮುಖದ ಸೋಮೇಶ್ವರ್ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ವೇದಮೂರ್ತಿ ಪ್ರಸನ್ನ ಅರ್ಭಟ್ ಕರ್ಕಮನೆ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದು ಊರು ಸಂಪನ್ನವಾಗಬೇಕೆಂದ್ರೆ ಅಲ್ಲಿನ ಧಾರ್ಮಿಕ ಸಾಮಾಜಿಕ ಅಭಿವೃದ್ಧಿಗಳ ಜೊತೆಗೆ ಸಾಂಸ್ಕೃತಿಕ ಪ್ರಗತಿಯೂ ಇರಬೇಕು. ಮನುಷ್ಯನ ಒತ್ತಡದ ಬದುಕಿಗೆ ಮುದ ನೀಡುವ ಶಕ್ತಿ ಸಂಗೀತದೊಳಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ಗುಂದ ಗ್ರಾಮ ಇದು ಸಾಂಸ್ಕೃತಿಕವಾದ ಹಿರಿಮೆಯನ್ನ ಹೊಂದಿರುವ ಪ್ರದೇಶ. ಇಲ್ಲಿನ ಸಂಗೀತ ಗುರುಗಳಾದ ಸುಧಾಮ ದಾನಗಿರಿಯವರು ಪ್ರಬುದ್ಧ ಸಂಗೀತ ಕಲಾವಿದರು. ಇವರ ಹಿರಿಮೆ ನಾಡಲ್ಲೆಲ್ಲ ಪಸರಿಸುವಂತಾಗಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯರಾದ ಎಸ್ಎಸ್ ಭಟ್ಟ ಸಂಗೀತದ ಮಹತ್ವದ ಬಗ್ಗೆ ತಿಳಿಸಿದರು. ಯರಮುಖದ ಎನ್ಎಸ್ಎಸ್ ಸಂಘದ ಅಧ್ಯಕ್ಷ ಆರ್ವಿ ದಾನಗಿರಿ, ಗುಂದ ಸೀಮಾ ಪರಿಷತ್ ಅಧ್ಯಕ್ಷ ಡಿಟಿ ಹೆಗಡೆ, ಮಾತೃ ಮಂಡಳಿಯ ಅಧ್ಯಕ್ಷೆ ಸೀತಾ ದಾನಗಿರಿ, ಅರ್ಚಕ ಪ್ರವೀಣ್ ಭಟ್ ಶುಭ ಕೋರಿ ಮಾತನಾಡಿದ್ರು. ನಾದವರ್ಷಿಣಿ ಸಂಘಟನೆಯ ಅಧ್ಯಕ್ಷ ಸಂಗೀತ ಗುರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಸಂಸ್ಥೆ ಹುಟ್ಟುಹಾಕಿದ ಉದ್ದೇಶದ ಬಗ್ಗೆ ತಿಳಿಸಿದ್ರು. ಪದ್ಮಶ್ರೀ ಭಟ್ ನಿರೂಪಿಸಿದ್ರು. ದಾಂಡೇಲಿ ಹಾಗೂ ಜೊಯ್ಡಾದ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಂಗೀತ ಗುರು ಸುಧಾಮ ದಾನಗಿರಿಯವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಸಭಾ ಕಾರ್ಯಕ್ರಮದ ನಂತರ ಗುಂದ ಜೊಯ್ಡಾ ದಾಂಡೇಲಿಯ ವಿದ್ಯಾಲಯದ ಹಿರಿಕಿರಿಯ ವಿದ್ಯಾರ್ಥಿಗಳಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಪ್ರಸಿದ್ಧ ಸಂಗೀತ ಕಲಾವಿದರಾದ ವಿದ್ವಾನ್ ವಿನಾಯಕ್ ಹೆಗಡೆಯವರಿಂದ ಶಾಸ್ತ್ರೀಯ ಗಾಯನ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಸತೀಶ್ ಭಟ್, ಹೆಗ್ಗಾರ ವಿಘ್ನೇಶ್ ಭಾಗವತ ಯಲ್ಲಾಪುರ ಹಾರ್ಮೋನಿಯಂ ಸಾಥ್ ನೀಡಿದರೆ ವಿದ್ವಾನ್ ಶೇಷಾದ್ರಿ ಅಯ್ಯಂಗಾರ್, ನಾಗೇಂದ್ರ ವೈದ್ಯ ಹೆಗ್ಗಾರ್ ತಬಲಾ ಸಾಥ್ ನೀಡಿದರು. ಭಾರತ ದೇಶದ ಅಭಿವೃದ್ಧಿಯಲ್ಲಿ ನಮ್ಮದು ಪಾತ್ರ ಇದೆ. ದೇಶ ಅಭಿವೃದ್ಧಿಯಾದರೆ ನಾವು ಅಭಿವೃದ್ಧಿ ಹೊಂದಬಹುದು. ಮುಸ್ಲಿಮರು ಇಸ್ಲಾಮಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜಗತ್ತಿಗೆ ಮಾದರಿಯಾಗಿ ಬದುಕಬೇಕು ಎಂದು ಫಯಾಜ್ ಮುಫ್ತಿ ಕರೆ ನೀಡಿದರು. ಗುರುವಾರ ಹಳಿಯಾಳದ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತರ್ ಹಬ್ಬದ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಈದ್ ಸಂದೇಶ ನೀಡಿದ ಅವರು, ನಮ್ಮದು ಬಹುಸಂಸ್ಕೃತಿಯ ದೇಶ. ಇಲ್ಲಿ ಎಲ್ಲಾ ಧರ್ಮದವರು ಕೂಡಿ ಬಾಳುತ್ತಿದ್ದಾರೆ. ನಾವು ಇಸ್ಲಾಮಿ ಮಾದರಿಯ ಬದುಕನ್ನ ಬದುಕಬೇಕು. ನಮ್ಮ ನಡೆ ನುಡಿಗಳಿಂದ ಇಸ್ಲಾಮನ್ನ ಪರಿಚಯಿಸಬೇಕು. ಧರ್ಮದ ಮೇಲೆ ನೆಲೆ ನಿಲ್ಲಬೇಕು. ಇಸ್ಲಾಂ ಮತ್ತು ಮುಸ್ಲಿಮರ ಕುರಿತಂತೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಪ್ರಯತ್ನಗಳಾಗಬೇಕು ಎಂದು ಅವರು ಹೇಳಿದರು. ಬೆಳಿಗ್ಗೆ ಚಿನ್ನದ ಪಳ್ಳಿಯಿಂದ ಮೆರವಣಿಗೆ ಮೂಲಕ ಬಂದರ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿದ ಸಾವಿರಾರು ಮುಸ್ಲಿಮರು ಈದ್ ಉಲ್ ಫಿತರ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆ ನೆರವೇರಿಸಿ ನಂತರ ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಂಡ್ರು. ಹಬ್ಬದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಜರ್ ಬಸರಿಕಟ್ಟಿ, ಕೃಷ್ಣ ಪಾಟೀಲ್ ಇತರರು ಇದ್ದರು. ದಾಂಡೇಲಿ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಗುರುವಾರ ಈದ್ ಉಲ್ ಫಿತರ್ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರು. ಈದ್ ಉಲ್ ಫಿತರ್ ಇದು ದಾನದ ಹಬ್ಬ, ಭಾವೈಕ್ಯತೆಯ ಸಂದೇಶ ನೀಡುವ ಹಬ್ಬ. ಒಂದು ತಿಂಗಳುಗಳ ಕಾಲ ಉಪವಾಸವಿದ್ದು ಆಚರಿಸುವ ಪವಿತ್ರವಾದ ಹಬ್ಬ. ಉಪವಾಸದ ಕೊನೆಯ ದಿನ ಹಬ್ಬವನ್ನ ದಾಂಡೇಲಿಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರು. ನಗರದ ಅಂಬೇವಾಡಿ, ಪಟೇಲ್ ನಗರ ಹಾಗೂ ಬೈಲಪಾರ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಮುಂಜಾನೆ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಪರಸ್ಪರ ಆಲಂಗಿಸಿಕೊಂಡು ಸಹೋದರತ್ವದ ಶುಭಾಶಯ ಹಂಚಿಕೊಂಡ್ರು. ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ವೇಳೆ ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿದ್ರು. ಜೊತೆಗೆ ಈದ್ ಉಲ್ ಫಿತರ್ ಹಬ್ಬದ ಪಾವಿತ್ರ್ಯತೆ ಮತ್ತು ದಾನದ ಮಹತ್ವಗಳ ಬಗ್ಗೆ ತಿಳಿಸಿದ್ರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮಕ್ಕಳಿಂದ ವೃದ್ಧರಾದಿಯಾಗಿ ಶ್ವೇತ ವಸ್ತ್ರ ಧರಿಸಿ ಮುಸ್ಲಿಂ ಬಾಂಧವರು ತಮ್ಮ ತಮ್ಮ ಮನೆಗಳಲ್ಲಿ ಸರ್ವಧರ್ಮೀಯರನ್ನ ಆಹ್ವಾನಿಸಿ ಭೋಜನಕೂಟ ನಡೆಸಿದ್ರು. ದಾಂಡೇಲಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಈದ್ ಉಲ್ ಫಿತರ್ ಹಬ್ಬ ಸಂಪನ್ನಗೊಂಡಿತು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ, ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್
ಎಂಎನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.